بسم الله الرحمن الرحيم تعلیم پہل دوں گا محمد کے جشن کی تہذیب سکھاؤں گا محمد کے جشن کی ورثے میں چھوڑ جاؤں گا میلاد کی لگن ورثے میں چھوڑ جاؤں گا میلاد کی لگن میرے بھی بچے جشن ولادت منائیں گے ہم اپنے نبی پاک سے السلام علیکم ورحمۃ اللہ وبرکاتہ الحمد للہ رب العالمین والصلاة والسلام على اشرف المرسلین وعلى آلہ وصحبہ اجمعین والصلاة والسلام علیک یا سیدنا یا رسول اللہ صلی اللہ تعالی علیہ وسلم پریتی پروادی پریمی بندگلے قصیدہ مردا شریفنا ادورگے ہلوار وشیگلنو لی پرستاپا ماڈلائیتو ادرلی اللہنا رسول ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ಸಂದರ್ಭ ಉಂಟಾದಂತಹ ಅನೇಕಾರು ಅದ್ಭುತಗಳನ್ನು ವಿವರಿಸಲಾಯಿತು. ಈ ಎಲ್ಲ ಅದ್ಭುತಗಳನ್ನು ಕಣ್ಣಾರೆ ಕಂಡರೂ ಸಹ ಅಂದಿನ ಹಲವಾರು ಮಂದಿ ಜನರು ಬಹುತೇಕ ಜನರು ಅದನ್ನು ಅವಿಶ್ವಾಸ ತಾಳಿ ಅಂದರೆ ವಿಶ್ವಾಸ ತಾಳದೆ ಅವರ ವಿರುದ್ಧ ಧಿಕ್ಕಾರಹಿತವಾಗಿ ನಡೆದುಕೊಂಡರು ಎಂಬುದನ್ನು ಕಳೆದ ಸಾಲಿನಲ್ಲಿ ನಾವು ಕೇಳಿದ್ದೇವೆ. ಇದೀಗ ಮುಂದೆ ಯಾವ ರೀತಿಯೆಲ್ಲ ಅವರ ಧಿಕ್ಕಾರ ಇತ್ತು ಎಂಬುದನ್ನು ಪುನಃ ಕವಿವರ್ಯರು ವಿವರಿಸ್ತಾ ಇದ್ದಾರೆ. ಬಗದಮ ಆಯನು ಫಿಲ್ ಒಫ್ಕಿ ಮಿ ಶುಹುಬಿನ್ ಮುಂಕಲ್ಲತಿಂ ವಫ್ಕ ಮಾ ಫಿಲ್ ಅರ್ಲಿ ಮಿನ್ ಸ್ವನಮಿ. ಅವರೆಲ್ಲರೂ ಆಕಾಶದಿಂದ ಉದುರಿ ಬೀಳುವಂತಹ ಬೆಂಕಿಯುಂಡುಗಳು ಅಥವಾ ಉಲ್ಕೆಗಳು ಅಥವಾ ಅಂತಹ ಆ ವಸ್ತುಗಳನ್ನು ಸಹ ಕಣ್ಣಾರೆ ಕಂಡ ನಂತರವೂ ಅವರು ಇದನ್ನು ವಿಶ್ವಾಸವಿರಿಸಲಿಕ್ಕೆ ತಯಾರಾಗಲಿಲ್ಲ. ವಫ್ಕ ಮಾ ಫಿಲ್ ಅರ್ಧಿ ಮಿನ್ ಸ್ವನಮಿನ್, ಭೂಮಿಯಲ್ಲಿರುವಂತಹ ವಿಗ್ರಹಗಳು ತಲೆ ಕೆಳಗಾಗಿ ಮುಗಿಬೀಳುವಂಥದ್ದನ್ನು ಬೀಳುವಂತೆ ಆಕಾಶದಿಂದ ಉಲ್ಕೆಗಳು ಬೀಳುವುದನ್ನು ಕಂಡರೂ ಸಹ ಅವರು ವಿಶ್ವಾಸ ತಾಳಲಿಕ್ಕೆ ಅವರು ತಯಾರಾಗಲಿಲ್ಲ. ಅಂದರೆ ಅಷ್ಟು ಅವರು ಧಿಕ್ಕಾರಯುತವಾದಂತಹ ಒಂದು ಜೀವನ ಶೈಲಿಯನ್ನು ಅವರು ಉಪಯೋಗಿಸಿದರು. ಉಲ್ಕೆಗಳು ಬರುವುದನ್ನು ಕಣ್ಣಾರೆ ಅವರು ಕಂಡರೂ ಸಹ ಧಿಕ್ಕರಿಸುವಂತೆ, ಅದೇ ರೀತಿ ಈ ವಿಗ್ರಹಗಳು ತಲೆ ಬುಡ ಇಲ್ಲದೆ ಬೀಳುತ್ತಿದ್ದರು ಅಥವಾ ಅದರ ಅಸ್ತಿತ್ವ ಇಲ್ಲ ಎಂದು ಗೊತ್ತಿದ್ದರೂ ಸಹ ಅವರು ಅದರಿಂದ ದೂರ ಹೋಗಲಿಕ್ಕೆ ತಯಾರಾಗಲಿಲ್ಲ. ಹಾಗೆ ಆಕಾಶದಿಂದ ಬರುವಂತಹ ಉಲ್ಕೆಗಳನ್ನೇ ಅವನು ಕಡೆಗಣಿಸಿದ ಎಂಬಂತಹ ರೀತಿಯಲ್ಲಿ ವಿವರಿಸಿದ ನಂತರ ಪುನಃ ಕವಿವರ್ಯರು ಹೇಳುತ್ತಾರೆ, ಅದು ಯಾವ ರೀತಿ ಹತ ಗದ ಅಂತರೀಕಿಲ್ ವಹಿ ಮುನ್ಹಜಿಮುನ್ ಮಿನ ಶಯಾತೀನಿ ಯಕಫು ಇತರ ಮುನ್ಹಜಿಮಿ. ಅವನು ಆಕಾಶದಿಂದ ಬರುವಂತಹ ಆ ದಾರಿ, ಆಕಾಶ ದಾರಿ ಅಂದರೆ ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಮ್ ಅವರು ವಹಿಯನ್ನು ತರ್ತಾ ಇದ್ದಾರೆ, ಸಂದೇಶವನ್ನು ತರುತ್ತಾರೆ. ಅಂತಹ ಆಕಾಶದಿಂದ ಅವನು ಕಡೆಗಣಿಸಬಹುದ ಯಾರು ಹೀಗೆ ಓಡುವವನು, ಅದನ್ನು ಕಡೆಗಣಿಸಿ ಅಂದರೆ ಅದನ್ನು ಕೇರ್ ಮಾಡದೆ, ಆ ಸಂದೇಶಗಳನ್ನು ಕೇರ್ ಮಾಡದೆ ಹೋಗುವವನು, ಅಲ್ಲಾಹನ ಸಂದೇಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಓಡುವವನು ಯಾವ ರೀತಿ ಅಂತ ಹೇಳಿದ್ರೆ ಅತಿ ವೇಗವಾಗಿ ಓಡ್ತಾ ಇದ್ದಾನೆ. ಮಿನಶಯಾತೀನ್, ಅವನು ಶೈತಾನ್ನಿಂದ ಓಡ್ತಾ ಇದ್ದಾನೆ, ಆ ರೀತಿ ಅವನು ಮಾಡ್ತಾ ಇದ್ದಾನೆ. ಯಕ್ಫು ಇತರ ಮುನ್ಹಜಿಮೆ, ಎಲ್ಲ ಓಡುವರ ಹಿಂದೆ ಶೈತಾನು ಸದಾ ಕಾಲ ಅವನನ್ನು ಉಪಟಳ ಮಾಡಲಿಕ್ಕೆ ಕಾಟ ಓಡಲಿಕ್ಕೆ ಇರ್ತಾನೆ. ಅಂತಹ ಶೈತಾನ್ನಿಂದ ಓಡುವಂತಹ ರೀತಿಯಲ್ಲಿ ಅವನು ಪ್ರತಿಯಾಗಿ ಸದಾ ಹಕ್ಕಿನಿಂದ ಸತ್ಯದಿಂದ ಬೇರೆ ಕಡೆ ವ್ಯತಿಚರಿಸ್ತಾ ಇರ್ತಾನೆ, ಕಡೆಗಣಿಸಿ ಹೋಗ್ತಾ ಇದ್ದಾನೆ. ಆ ಓಟ ಹೇಗಿತ್ತು ಎಂಬುದನ್ನು ಪುನಃ ಕೆಲವೊಂದು ಉದಾಹರಣೆಗಳ ಮೂಲಕ ಕವಿವರ್ಯರು ಹೇಳುತ್ತಾ ಇದ್ದಾರೆ. ಕ ಅನ್ನಹುಂ ಹರಬನ್ ಅಬುತೋಲು ಅಬುರಹತಿನ್ ಅವು ಅಸ್ಕರುನ್ ಬಿಲ್ ಹಸೋ ಮಿನ್ ರಾಹತೈಹಿ ರುಮಿ. ಅವರ ಆ ಓಟ ಹೇಗಿತ್ತು ಎಂಬುದನ್ನು ವಿವರಿಸ್ತಾ, ಕ ಅನ್ನಹುಂ ಹರಬನ್ ಅಬುತೋಲು ಅಬುರಹತಿನ್ ಅವು ಅಸ್ಕರುಂ ಬಿಲ್ ಹಸೋ ಮಿನ್ ರಾಹತೈಹಿ ರುಮಿ. ಅವರ ಓಟ ಹೇಗಿತ್ತೆಂದು ಹೇಳಿದರೆ ಅಬರಹತಿನ ಆ ಸೈನ್ಯವು
ಅಬ್ರಹತ್ತಿನ ಆ ಧೀರರು ಓಡಿದಂತಹ ರೀತಿಯಾಗಿತ್ತು, ಅಥವಾ ಆ ಅಬ್ರಹತ್ತಿನ ಸೈನ್ಯವು ಓಡಿದಂತಹ ರೀತಿಯಾಗಿತ್ತು. ಯಾಕೆ ಓಡಿದರು? ಕೇವಲ ಕೈಗಳಿಂದ ಅವರತ್ತ ಎಸೆಯಲ್ಪಟ್ಟಂತಹ ಕಲ್ಲುಗಳು, ಅವರ ಸಣ್ಣ ಕೈಗಳಿಂದ ಎಸೆಯಲ್ಪಟ್ಟಂತಹ ಸಣ್ಣ ಕಲ್ಲುಗಳಿಗೆ ಹೆದರಿ ಓಡಿದ್ರಲ್ಲ, ಅಥವಾ ಆ ಪಕ್ಷಿಯ ಕೈಗಳಿಂದ, ಅಬಾಬಿಲ್ ಪಕ್ಷಿಯ ಕೈಗಳಿಂದ ಎಸೆಯಲ್ಪಟ್ಟ ಸಣ್ಣ ಸಣ್ಣ ಕಲ್ಲುಗಳು, ಅದರದು ಬಹಳ ಬಿಸಿ ಇತ್ತು, ಅದರಿಂದ ಓಡಿ ಹೋದಂತಹ ಒಂದು ರೀತಿ ಇದೆಯಲ್ಲ, ಆ ರೀತಿ ಓಡಿ ಹೋಗುತ್ತಿದ್ದಾರೆ ಈ ಸತ್ಯ ನಿಷೇಧಿಗಳು. ಆಕಾಶದಿಂದ ಕಣ್ಣಾರೆ ಕಾಣುತ್ತಿರುವಂತಹ ಉಲ್ಕೆಗಳನ್ನು ಸಹ ಲೆಕ್ಕಿಸದೆ ಹೋದಂತೆ ಮಾಡುತ್ತಿದ್ದಾರೆ. ಮಾತ್ರವಲ್ಲ, ಯಾವ ರೀತಿ ಅವರ ಓಟ ಇತ್ತು ಅಂತ ಹೇಳಿದರೆ, ಅಬ್ರಹತನ ಸೈನ್ಯ ಯಾವ ರೀತಿ ಓಡಿತ್ತು ಆ ರೀತಿ ಅವರು ಓಡುತ್ತಾ ಇದ್ದಾರೆ, ಸತ್ಯದಿಂದ ದೂರ ಓಡುತ್ತಾ ಇದ್ದಾರೆ. ಇನ್ನು ಮರಣ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ಪೂರ್ವದಲ್ಲಿ ನಡೆಯುತ್ತಿದ್ದಂತಹ ಹಲವಾರು ಅದ್ಭುತಗಳನ್ನು ವಿವರಿಸಿದ ನಂತರ, ಜನನ ನಂತರ ನಡೆದಂತಹ ಇನ್ನು ಕೆಲವು ಅದ್ಭುತಗಳನ್ನು ವಿವರಿಸ್ತಾ ಹೊರಟಿದ್ದಾರೆ ಕವಿವರ್ಯರು. ಆ ನಿಟ್ಟಿನಲ್ಲಿ ಒಂದು ಹೇಳುತ್ತಾರೆ, ನಬದಂಬಿಹಿ ಬಾದ ತಸ್ಬೀಹಿಂಬಿ ಮತುನಿಹಿಮ ನಬದಲ್ ಮುಸಬ್ಬಿಹಿಮಿನ್ ಅಹ್ಷಾ ಇ ಮುಲ್ತಕಿಮಿ. ಜನನ ನಂತರದ ಹಲವಾರು ಅದ್ಭುತಗಳಲ್ಲಿ ಕೆಲವೊಂದು ಪವಾಡಗಳನ್ನು, ಮೌಜದತ್ತುಗಳನ್ನು ವಿವರಿಸ್ತಾ ಹೇಳುತ್ತಾರೆ, ಅವರ ಎಸೆತ, ಅವರೊಂದು ಕಲ್ಲುಗಳನ್ನು ಎಸೆದರಲ್ಲ, ಆ ಎಸೆತ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅದರ ಒಳಗಿಂದ ಅಥವಾ ಆ ಕಲ್ಲುಗಳು ಸ್ವಯಂ ಅದು ತಸ್ಬೀಹ್ ಹೇಳುತ್ತಿತ್ತು. ತಸ್ಬೀಹ್ ಹೇಳಿದ್ದಂತಹ ಕಲ್ಲುಗಳನ್ನು ಹೇಳಿದ ನಂತರ ಎಸೆಯುತ್ತ ಉಂಟಲ್ವಾ, ನಬದಲ್ ಮುಸಬ್ಬಿಹಿ ಮಿನ್ ಅಶ್ಶಾಯಿ ಮುಲ್ತಕಿಮೀ, ಅಂದರೆ ಮೀನಿನ ಹೊಟ್ಟೆಯಲ್ಲಿರುವಂತಹ ವಸ್ತುಗಳು ಸಹ ಹೇಗೆ ತಸ್ಬೀಹನ್ನು ಹೇಳುತ್ತದೋ ಆ ರೀತಿ ತಸ್ಬೀಹ್ ಹೇಳುತ್ತಿರುವಂತಹ ಕಲ್ಲುಗಳು, ಆ ಕಲ್ಲುಗಳನ್ನಾಗಿತ್ತು ಅವರು ಎಸೆದಿದ್ದು. ಅಂದರೆ ಹಿಜರಾ ಹೋಗುವಂತಹ ಸಂದರ್ಭದಲ್ಲಿ ಕಲ್ಲುಗಳನ್ನು ಅಥವಾ ಮಣ್ಣುಗಳನ್ನು ಎಸೆಯುವ ಮೂಲಕ ಅಲ್ಲಿ ಶತ್ರುಗಳ ಕಣ್ಣಿಗೆ ಮಣ್ಣೆರಚಲಾಗಿತ್ತು. ಅದೇ ರೀತಿ ಅದಕ್ಕಿಂತ ಮೊದಲು ಹಲವಾರು ಸಂದರ್ಭ ಕಲ್ಲುಗಳನ್ನು ಎಸೆಯುವುದಕ್ಕಿಂತ ಮೊದಲು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಸೆಯುವ ಮೊದಲು ಆ ಕಲ್ಲುಗಳು ತಸ್ಬೀಹ್ ಹೇಳುತ್ತಿತ್ತು. ನಂತರ ಅಬೂಬಕ್ರ ಸಿದ್ದೀಕ್ ರಲಿಯಲ್ಲಾನು, ನಂತರ ಉಮರ್ ರಲಿಯಲ್ಲಾನು, ನಂತರ ಅಲಿ ರಲಿಯಲ್ಲಾನು, ನಂತರ ಉಸ್ಮಾನ್ ರಲಿಯಲ್ಲಾನು, ಈ ರೀತಿ ಎಲ್ಲರಿಗೂ ಕೊಡುವಾಗ ಅವರ ಕೈಯಲ್ಲೂ ಸಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಕಲ್ಲುಗಳು ತಸ್ಬೀಹ್ ಹೇಳುತ್ತಿತ್ತು. ಆ ರೀತಿ ತಸ್ಬೀಹ್ ಹೇಳುವಂತಹ ಕಲ್ಲುಗಳನ್ನಾಗಿತ್ತು ಅವರು ಎಸೆದಿರುವುದು. ಸಾಮಾನ್ಯ ಅಲ್ಲ, ಅವರ ಆ ಪವಾಡ ಏನಂತ ಹೇಳಿದರೆ, ಅವರ ಮೌಜಿಸತ್ತು ಏನಂತ ಹೇಳಿದರೆ, ಅದ್ಭುತ ಏನಂತ ಹೇಳಿದರೆ, ಅವರ ಕೈಯಲ್ಲಿರುವಂತಹ ಕಲ್ಲುಗಳು ಸಹ ತಸ್ಬೀಹ್ ಹೇಳುತ್ತವೆ. ಮಾತ್ರವಲ್ಲ, ಇನ್ನೂ ಸಹ ಹಲವಾರು ಮೌಜಿಸತ್ತುಗಳನ್ನು ಪಟ್ಟಿ ಮಾಡುತ್ತಾರೆ. ಅವರ ಕರೆಗೆ ಮರಗಳು ಬಂತು. ಜಾಅತಲಿ ದಅವತಿಹಿಲ್ ಅಶ್ಜಾರು ಸಾಜಿದತನ್ ತಂಶಿ ಇಲೈಹಿ ಅಲಾ ಸಾಕಿಂಬಿಲ ಕದಮಿ. ಅವರ ಕರೆಗೆ ಬಂದು ನಿಂತವು ಯಾರು? ಅಲ್ಲಶ್ಚಾರು, ಮರಗಳು ಬಂದು ನಿಂತವು. ಸಜದ ಮಾಡುವ ರೂಪದಲ್ಲಿ, ಸುಜೂದು ಮಾಡುವ ರೂಪದಲ್ಲಿ, ಸಾಷ್ಟಾಂಗದ ರೂಪದಲ್ಲಿ. ಹೇಗೆ ಬಂತು? ಬಂದದ್ದು ಹೇಗೆ? ಬಂದು ಸಾಷ್ಟಾಂಗವರೆಗಿತ್ತು, ಆದರೆ ಬಂದದ್ದು ಹೇಗೆ? ತಂಶೀಲೈಹಿ ಅಲ ಸಾಕಿನ್ ಬಿಲ ಕದಮಿ, ಪಾದವಿಲ್ಲದೆ ಕೇವಲ ಅದರ ಅಂಗಗಳಿಂದ ಬಂದಂತಹ ರೀತಿಯಲ್ಲಿ, ಅಥವಾ ಅದರ ಇತರೆ ಅಂಗಗಳಿಂದ ನಡೆದುಕೊಂಡು ಬಂದ ರೀತಿಯಲ್ಲಿ, ಪಾದವಿಲ್ಲದ ರೀತಿಯಲ್ಲಿ ನಡೆದುಕೊಂಡು ಬಂತು. ಆ ನಡೆದುಕೊಂಡು ಬರುವ ರೀತಿಯಲ್ಲಿ ಬಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಮಂಡಿಯೂರಿತು ಅಥವಾ ಸಜದ ಮಾಡಿತು. ಕನ್ನಮ ಸತ್ವರತ್ ಸತ್ವರಲ್ಲಿ ಮಾ ಕತಬತ್ ಫುರೂಹ ಮಿಂಬದಿ ಇಲ್ ಖತ್ತಿ ಫಿಲ್ಲ ಕಮಿ. ಆಗ ಕೆಲವರಿಗೆ ಸಂಶಯವಾಗುವುದು, ಪಾದಗಳಿಲ್ಲದೆ ಮರಗಳು ಹೇಗೆ ನಡೆಯಬಹುದು ಎಂಬುದು. ಅದಕ್ಕಿಂತ ದೊಡ್ಡ ಸಂಶಯ ಹಾಕುವವರಿದ್ದಾರೆ, ಆದರೆ ಕೆಲವೊಂದು ಸಂಶಯಗಳಿಗೆ ಉತ್ತರವನ್ನು ಕೊಡುತ್ತಾ ಕವಿಯವರು ಹೇಳುತ್ತಾರೆ, ಆ ನಡೆತ ಅಥವಾ ಆ ನಡೆ ಹೇಗಿತ್ತು ಅಂತ ಹೇಳಿದರೆ, ಅದೊಂದು ಗೆರೆಯ ಹಾಗೆ ಇತ್ತು.
ಆ ಮರದ ಕೊಂಬೆಗಳು ರೆಂಬೆಗಳು ಬರೆದಿಟ್ಟಂತಹ ಗೆರೆ ಎಲ್ಲಿ ದಾರಿಯ ಮಧ್ಯದಲ್ಲಿ ನೇರವಾಗಿ ಗೆರೆ ಹಾಕಿದಂತಹ ರೀತಿಯಲ್ಲಿ ಅದು ಮರಗಳು ನೆಲವನ್ನು ಒರೆಸಿಕೊಂಡು ಹೀಗೆ ಮುಂದೆ ಬರುತ್ತಾ ಇತ್ತು. ಆ ರೀತಿಯಾಗಿತ್ತು ಪಾದಗಳಿಲ್ಲದೆ ನಡೆದುಕೊಂಡು ಬಂದದ್ದು ಎಂದು ಅವರು ಉಪಮೆ ಮಾಡಿದ್ದು. ಅದು ಕೇವಲ ಉಪಮೆ ಮಾತ್ರ ಆಗಲಿಲ್ಲ, ನಿಜವಾಗಿ ಮರಗಳೇ ಬಲಕ್ಕೊಮ್ಮೆ ಎಡಕ್ಕೊಮ್ಮೆ ಮುಂದಕ್ಕೆ ಹಿಂದಕ್ಕೆ ಅಂತ ವಾಲಿಕೊಂಡು ತಮ್ಮ ಬೇರು ಸಮೇತ ಎದ್ದು ನೆಲದಲ್ಲಿ ತೆವಳುತ್ತಾ ಅಥವಾ ತನ್ನ ರೆಂಬೆ ಕೊಂಬಗಳಿಂದ ಬೇರುಗಳಿಂದ ನೆಲದಲ್ಲಿ ಲಕ್ಷಣಗಳನ್ನು ಅಥವಾ ಗೆರೆಗಳನ್ನು ಹುಟ್ಟಿಸುತ್ತಾ ರೂಪಿಸುತ್ತಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದಿತ್ತು. ಆ ಮರಗಳು ಯಾವ ರೀತಿ ಇವರಿಗೆ ನೆರಳನ್ನು ಸಹ ಕೊಡ್ತಾ ಇತ್ತು, ಸಗದ ಮಾಡುತ್ತು ಮಾತ್ರ ಅಲ್ಲ ನೆರಳನ್ನು ಸಹ ಕೊಡ್ತಾ ಇತ್ತು. ಹೇಗೆಂದು ಹೇಳಿದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಬಿಯಾಗಿ ಬರುವುದಕ್ಕಿಂತ ಮೊದಲೇ ಇದ್ದಂತಹ ಒಂದು ಪವಾಡವಾಗಿತ್ತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಿ ನಡೆಯುತ್ತಾರೋ ಅವರ ತಲೆ ಮೇಲೆ ಮೋಡಗಳು ಮೇಘಗಳು ನೆರಳನ್ನು ಕೊಡುತ್ತಿದ್ದವು. ಅದನ್ನು ಸಹ ಇಲ್ಲಿ ಇದರ ಜೊತೆಗೇನೆ ಪಟ್ಟಿ ಮಾಡುತ್ತಾ ಹೇಳುತ್ತಿದ್ದಾರೆ. ಮಿಸಿರುಲ್ ಗಮಾಮತಿ ಅನ್ನಾಸಾರ ಸ ಇರತನ್ ತಕೀಹಿ ಹರ್ರ ಒತೀಸಿನ್ ಲಿಲ್ ಹಜೀರಿ ಹಮೀ. ಅದು ಮೋಡದಂತೆ, ಆ ಮರಗಳು ಯಾವ ರೀತಿ ಬರ್ತಾ ಇದ್ದು ಅಂತ ಹೇಳಿದರೆ ಮೋಡದಂತೆ ಬರ್ತಾ ಇತ್ತು. ಅವರು ಎಲ್ಲಿಯೇ ಸಂಚರಿಸಿದರೂ ಸಹ ಅವರನ್ನು ಬೆಂಕಿಯಿಂದ ಅಥವಾ ಶಾಖದಿಂದ ಬಿಸಿಲಿನಿಂದ ಅದು ತಡೆಯುತ್ತಿತ್ತು, ಕಾಪಾಡುತ್ತಿತ್ತು ಆ ಮೋಡಗಳು. ಆ ರೀತಿಯೂ ಸಹ ಆ ರೀತಿಯೇ ಮರಗಳು ಸಹ ಕಾಪಾಡುತ್ತದೆ. ಅಂದರೆ ಒಟ್ಟಿನಲ್ಲಿ ಹೇಳುವುದಾದರೆ ಆ ಮರಗಳು ಬಿಸಿಯೇರಿದ ಬಿಸಿಲ ಝಳದಿಂದ ಸೂರ್ಯನ ಬಿಸಿಲಿನ ತಾಪದಿಂದ ಪ್ರವಾದಿ ವರಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಯಾವ ರೀತಿ ಕಾಪಾಡುತ್ತಿತ್ತೋ ಮೋಡಗಳು, ಆ ಮೋಡಗಳ ಅದೇ ರೀತಿಯಲ್ಲಿ ಈ ಮರಗಳು ಸಹ ಬಂದು ಅವರಿಗೆ ನೆರಳನ್ನು ಕೊಡುತ್ತಿತ್ತು. ಪುನಃ ಪವಾಡಗಳನ್ನು ಮೊಳಗಿಸತಗಳನ್ನು ಪಟ್ಟಿ ಮಾಡುತ್ತಾ ಹೇಳುತ್ತಾರೆ, ಅಕಸಂ ತುಬಿಲ್ ಕಮರಿ ಅಲ್ ಮುನ್ಶಕ್ತಿ ಇನ್ನಲಹು ಮಿನ್ ಕಲ್ಬಿಹಿ ನಿಸ್ಬತ್ ಮಬರೂರತಲ್ ಕಸಮಿ. ಕಮರ್ನ ಅಥವಾ ಚಂದ್ರನ ರಬ್ಬ್ ಚಂದ್ರನ ಪ್ರಭುವಿನ ಮೇಲೆ ಆಣ ಮಾಡಿ ಹೇಳುತ್ತಿದ್ದೇನೆ. ಯಾವ ಚಂದ್ರ ಅಂತ ಹೇಳಿದ್ರೆ ಅಲ್ಲಿ ಮುನ್ಶಕ್ತಿ ಅದು ಎರಡು ಹೋಳಾಯಿತು, ಆ ಅದರ ಮೇಲೆ ನಾನು ಎರಡು ಹೋಳಾದಂತಹ ಚಂದ್ರನ ಪ್ರಭುವಿನ ಮೇಲೆ ಆಣೆ ಹಾಕುತ್ತಿದ್ದೇನೆ. ಇನ್ನಲಹು ಮಿನ್ ಕಲ್ಬಿಹಿ ನಿಸ್ಬತುಂ ಮಬರೂರತಲ್ ಕಸಮಿ. ಸತ್ಯದಲ್ಲಿ ನಾನೇನು ಸುಳ್ಳು ಹೇಳುತ್ತಿಲ್ಲ, ನಾನು ಆಣೆ ಹಾಕೋದ್ರಲ್ಲಿ ಸುಳ್ಳು ಹೇಳುತ್ತಿಲ್ಲ, ನಾನು ಒರ್ಜಿನಲ್ ಆಣೆ ಹಾಕುತ್ತಾ ಹೇಳುತ್ತಾ ಇದ್ದೇನೆ. ಇನ್ನಲಹು ಮಿನ್ ಕಲ್ಬಿಹಿ ನಿಸ್ಬತುನ್ ಅವರ ಆ ಕಲ್ಬಿನೊಂದಿಗೆ ಅದೊಂದು ಸಂಬಂಧವಿದೆ, ಅವರ ಕಲ್ಬಿನೊಂದಿಗೆ ಒಂದು ಸಂಬಂಧವಿದೆ. ಚಂದ್ರನ ಪ್ರಭುವಿನ ಮೇಲೆ ಆಣೆ ಹಾಕಿ ಹೇಳುವಂತಹ ವಿಷಯ ಅವರ ಕಲ್ಬಿಗೆ ಒಂದು ಒಳ್ಳೆಯ ನಿಸ್ಬ ಇದೆ, ಸಂಬಂಧವಿದೆ. ಆ ಕಲ್ಬ್ ಅಥವಾ ಅವರ ಮನಸ್ಸನ್ನು ಅಲ್ಲಾಹು ತಾಲ ಅಲ್ಲಾಹುವಿನ ದೇವಚರ ಅಜರಾಯಿ ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ಬಂದು ಶುದ್ಧಿ ಮಾಡಿಕೊಟ್ಟಂತಹ ಒಂದು ಕಲ್ಬಾಗಿದೆ. ಅಂದರೆ ಇಲ್ಲಿ ಎರಡು ಮುಅಜಿಸತ್ತುಗಳನ್ನು ಹೇಳಲಾಯಿತು. ಒಂದು ಚಂದ್ರ ಹೋಳಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ, ಅದೇ ರೀತಿ ಅವರ ಕಲ್ಬಿಗೆ ಒಳ್ಳೆಯ ನಿಸ್ಬತಿ ಇದೆ ಎಂಬುದಂತ ಹೇಳಿದರೆ ಅವರ ಕಲ್ಬ್ ಅವರ ಮನಸ್ಸನ್ನು ಸಹ ಅಲ್ಲಾಹು ತಾಲ ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ಅವರನ್ನು ಕಳಿಸುವ ಮೂಲಕ ಅವರ ಮನಸ್ಸನ್ನು ಸೀಳಿ ಆ ಮನಸ್ಸನ್ನು ತೆಗೆದು ಎದೆಯನ್ನು ಸೀಳಿ ಮನಸ್ಸನ್ನು ತೆಗೆದು ಶುದ್ಧೀಕರಿಸಿಕೊಟ್ಟಂತಹ ಒಂದು ಸಂಘಟನೆಯನ್ನು ಸಹ ಈ ಸಾಲಿನಲ್ಲಿ ನಾವು ಕಾಣಬಹುದು. ಇನ್ಶಾ ಅಲ್ಲಾಹ್ ಮುಂದಿನ ಸಾಲಿನಲ್ಲಿ ನೋಡೋಣ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.